ವಿಜ್ಞಾನ ಅಂದರೆ ಕಬ್ಬಿಣದ ಕಡಲೆ ಆದರೆ ಅದೇ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ ನಮ್ಮ ಶ್ರೀಗಂಧ ಅಕಾಡೆಮಿಯಲ್ಲಿ ಅದರಲ್ಲೂ ಟಾರ್ಗೆಟ್ ಪಿ ಎಸ್ ಐ ಅಂದರೆ ಪಿ ಎಸ್ ಐ ಸ್ಪರ್ಧಾರ್ಥಿಗಳಿಗೆ ಸಂಬಂಧಿಸಿದಂತೆ ಇಂದು ನಾವು ಸಾಮಾನ್ಯ ವಿಜ್ಞಾನ ವಿಷಯವನ್ನು ಚರ್ಚೆ ಮಾಡ್ತಾ ಹಿಂದಿನ ಹಲವಾರು ಪಿ ಎಸ್ ಐ ಆರ್ ಎಸ್ ಐ ಪಿ ಸಿ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರ ಸಹಿತ ಚರ್ಚೆ ಮಾಡ್ತಾ ಹೋಗೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲನೇ ಪ್ರಶ್ನೆ ಸ್ನೇಹಿತರೆ ವಿಧಿವಿಜ್ಞಾನದಲ್ಲಿ ಉಪಯೋಗಿಸುವ ಸುಳ್ಳು ಪತ್ತೆ ಹಚ್ಚುವ ಯಂತ್ರ ಯಾವುದು ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡೋದಾದರೆ ಸ್ಮಾರ್ಟ್ ವಾಟರ್ ಪಾಲಿಗ್ರಾಫ್ ಬಯೋಸೆನ್ಸಾರ್ ಮೈಕ್ರೋಸ್ಕೋಪ್ ಇನ್ನು ಈ ಪ್ರಶ್ನೆಯನ್ನು ಆರ್ ಎಸ್ ಐ ಕೆ ಎಸ್ ಆರ್ ಪಿ ಕೆ ಎಸ್ ಐ ಎಸ್ ಎಫ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲದೆ ಪಿ ಎಸ್ ಐ ಇಂಟೆಲಿಜೆನ್ಸ್ ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ಇನ್ನೂ ಹಲವಾರು ಬಾರಿ ಹಿಂದಿನ ಪರೀಕ್ಷೆಗಳಲ್ಲಿ ಇದನ್ನು ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸ್ನೇಹಿತರೆ ಪಾಲಿಗ್ರಾಫ್ ಸ್ನೇಹಿತರೆ ಈ ಪಾಲಿಗ್ರಾಫ್ ಅನ್ನುವಂಥದ್ದು ಸಾಮಾನ್ಯವಾಗಿ ಅಪರಾಧ ಕ್ಷೇತ್ರದಲ್ಲಿ ಸುಳ್ಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಒಂದು ಸಾಧನ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಮೇರಿಕದ ಪೊಲೀಸ್ ಅಧಿಕಾರಿಯಾಗಿರುವಂತಹ ಜಾನ್ ಅಗಸ್ಟಸ್ ಲಾಸನ್ ಅವರು ಸಂಶೋಧನೆ ಮಾಡ್ತಾರೆ ಅಲ್ಲದೆ ಸ್ನೇಹಿತರೆ ವ್ಯಕ್ತಿಯ ರಕ್ತದ ಒತ್ತಡ ಹೃದಯದ ಬಡಿತ ಹಾಗೆ ಬೆವರುವಿಕೆ ಮುಂತಾದ ಅಂಶಗಳ ಸಹಾಯದಿಂದ ಸುಳ್ಳನ್ನು ಹೇಳ್ತಾ ಇದ್ದಾನೋ ಇಲ್ಲೋ ಅನ್ನೋದನ್ನು ಪತ್ತೆ ಹಚ್ತಾರೆ ನಂತರದ ಪ್ರಶ್ನೆ ಸ್ನೇಹಿತರೆ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣ ಸೊ ಇದನ್ನು ಸಹ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷ ಆಯ್ಕೆಗಳನ್ನು ನೋಡೋದಾದರೆ ಪ್ರತಿಫಲನ ಅಂದರೆ ಬೆಳಕಿಗೆ ಸಂಬಂಧಿಸಿದ ವಿದ್ಯಮಾನ ಇದು ಬೆಳಕಿನ ಪ್ರತಿಫಲನ ವಕ್ರೀಭವನ ಎಲ್ಲೆಡೆ ಚತುರುವಿಕೆ ಹಾಗೂ ಹರಡುವಿಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಕಿನ ಎಲ್ಲೆಡೆ ಚತುರುವಿಕೆ ಅಂದರೆ ಸ್ನೇಹಿತನೇ ಸೂರ್ಯನ ಬೆಳಕಿನಲ್ಲಿ ಸಾಮಾನ್ಯವಾಗಿ ಏಳು ಬಣ್ಣಗಳಿವೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಅವುಗಳು ವಾಯುಮಂಡಲದಲ್ಲಿರ್ತಕ್ಕಂತಹ ಧೂಳಿನ ಕಣಗಳಿಂದಾಗಿ ಚದುರುತ್ತವೆ ಅಲ್ಲದೆ ಇದರಲ್ಲಿ ನೀಲಿ ಬಣ್ಣ ಅತಿ ತೀಕ್ಷ್ಣ ಆಗಿರುವ ಕಾರಣದಿಂದಾಗಿ ಆಕಾಶವು ನೀಲಿಯಾಗಿ ಕಾಣುತ್ತೆ ಸೊ ಬೆಳಕಿನ ಚದುರುವಿಕೆ ಇದಕ್ಕೆ ಸರಿಯಾದಂಥ ಉತ್ತರ ನಂತರದ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ ನಿರ್ಜಲೀಕರಣ ಉಂಟಾದಾಗ ದೇಹವು ಯಾವ ಅಂಶವನ್ನು ಕಳೆದುಕೊಳ್ಳುತ್ತದೆ ಸಕ್ಕರೆ ಸೋಡಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಗೂ ಪೊಟ್ಯಾಷಿಯಂ ಕ್ಲೋರೈಡ್ ಆಯ್ಕೆಗಳನ್ನು ನೋಡಿದ್ವಿ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಅಂದರೆ ಸೋಡಿಯಂ ಕ್ಲೋರೈಡ್ ಸ್ನೇಹಿತರೆ ಮೊದಲಿಗೆ ನಾವು ನಿರ್ಜಲೀಕರಣ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ನಿರ್ಜಲೀಕರಣ ಅಂದರೆ ಶರೀರದಲ್ಲಿ ಇರುವಂತಹ ಒಟ್ಟು ನೀರಿನ ಕೊರತೆ ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ತಾಪಮಾನ ಆಗಿರ್ಬೋದು ಅಥವಾ ಬಾಯಾರಿಕೆ ಆದಾಗ ನಮಗೆ ಈ ಒಂದು ನಿರ್ಜಲೀಕರಣದ ಅನುಭವ ಆಗುತ್ತೆ ಅಲ್ಲದೆ ಸೋಡಿಯಂ ಕ್ಲೋರೈಡ್ ಅನ್ನುವಂಥದ್ದು ಅಡುಗೆ ಒಪ್ಪಿನ ರಾಸಾಯನಿಕ ಹೆಸರು ನಂತರದ ಪ್ರಶ್ನೆ ಸ್ನೇಹಿತರೆ ಕಾಫಿ ಮತ್ತು ಟೀ ಪಾನೀಯದಲ್ಲಿರುವಂತಹ ಮುಖ್ಯ ಪ್ರಚೋದಕ ಯಾವುದು ಕೊಟ್ಟಿರುವಂತಹ ಆಯ್ಕೆಗಳು ನಿಕೋಟಿನ್ ಕ್ಲೋರೋಫಿನ್ ಕೆಫಿನ್ ಮತ್ತು ಆಸ್ಪರಿನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಫಿನ್ ಅಂದರೆ ಸ್ನೇಹಿತರೆ ಕಾಫಿ ಮತ್ತು ಟೀ ಪಾನೀಯಗಳಲ್ಲಿ ಸಾಮಾನ್ಯವಾಗಿ ಕೆಫಿನ್ ಮತ್ತು ಉಯಾನ್ ಅನ್ನೋ ಒಂದು ಸಾರಿ ತಿಯಾನ್ ಅನ್ನುವಂತಹ ಪ್ರಮುಖ ರಾಸಾಯನಿಕಗಳು ಕಂಡುಬರುತ್ತವೆ ಸ್ನೇಹಿತರೆ ಸೊ ಇನ್ನು ಭಾರತಕ್ಕೆ ಕಾಫಿ ಬೀಜವನ್ನು ಅದರಲ್ಲೂ ಕರ್ನಾಟಕಕ್ಕೆ ಕಾಫಿ ಬೀಜವನ್ನು ಪರಿಚಯ ಮಾಡಿದವರು ಬಾಬಾ ಬುಡನ್ ಅಲ್ಲದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ದೇಶ ಬ್ರೆಜಿಲ್ ದೇಶ ಇನ್ನು ಅತಿ ಹೆಚ್ಚು ಟೀಯನ್ನು ಬೆಳೀತಕ್ಕಂಥದ್ದು ಚೀನಾ ನಂತರದಲ್ಲಿ ಭಾರತ ದೇಶ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ ಆಯ್ಕೆಗಳನ್ನು ನೋಡೋದಾದರೆ ಮೀಥೇನ್ ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಹೈಡ್ರೋಜನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೈಡ್ರೋಜನ್ ಸ್ನೇಹಿತರೆ ಸೊ ಮೊದಲಿಗೆ ನಾವು ಹಸಿರು ಮನೆ ಅನಿಲಗಳು ಯಾವ್ದ್ಯಾವುದು ಅನ್ನೋದನ್ನು ನೋಡೋಣ ಸೊ ಕಾರ್ಬನ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಮೀಥೇನ್ ಮತ್ತು ನೀರಾವಿ ಇವೆಲ್ಲವನ್ನು ನಾವು ಹಸಿರು ಮನೆ ಅನಿಲಗಳು ಅಂತ ಕರಿತೇವೆ ಸೊ ಹೈಡ್ರೋಜನ್ ಸರಿಯಾದ ಉತ್ತರ ಅಲ್ಲದೆ ಹಸಿರು ಮನೆ ಅನಿಲದಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ ನಂತರದ ಪ್ರಶ್ನೆ ನಗುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಯಾವುದನ್ನು ಕರೀತಾರೆ ಆಯ್ಕೆಗಳು ನೈಟ್ರಸ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್ ಸ್ನೇಹಿತರೆ ನೈಟ್ರಸ್ ಆಕ್ಸೈಡನ್ನು ನಾವು ಲಾಫಿಂಗ್ ಗ್ಯಾಸ್ ಅಂತ ಕರೀತೇವೆ ಈ ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗುವಂಥ ಒಂದು ಅನಿಲ ಕೂಡ ಹೌದು ಇದನ್ನು ಸಾಮಾನ್ಯವಾಗಿ ರಾಕೆಟ್ ಹಾಗೂ ಮೋಟಾರ್ ರೇಸಿಂಗ್ ಎಂಜಿನ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಬಳಸ್ತಾರೆ ಮುಂದಿನ ಪ್ರಶ್ನೆ ಕೆಳಕಂಡ ಯಾವುದರ ಮಾಲಿನ್ಯವು ಆಮ್ಲೀಯ ಮಳೆಗೆ ಪ್ರಮುಖ ಕಾರಣವಾಗಿದೆ ಅಂದರೆ ಕೊಟ್ಟಿರ್ತಕ್ಕಂಥ ರಾಸಾಯನಿಕಗಳಲ್ಲಿ ಆಮ್ಲ ಮಳೆಗೆ ಯಾವುದು ಕಾರಣ ಅನ್ನೋದನ್ನು ಹೇಳಬೇಕಾಗತ್ತೆ ಆಯ್ಕೆಗಳು ಸಿ ಓ ಟು ಎಸ್ ಒ ಟು ಹೆಚ್ ಟು ಓ ಟು ಮತ್ತು ಸಿ ಒ ಸರಿಯಾದ ಉತ್ತರ ಎಸ್ ಒ ಟು ಅಥವಾ ಸಲ್ಫರ್ ಡೈ ಆಕ್ಸೈಡ್ ಇದನ್ನು ಗಂಧಕದ ಡೈಆಕ್ಸೈಡ್ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಸಾಮಾನ್ಯವಾಗಿ ಗಂಧಕದ ಡೈಆಕ್ಸೈಡ್ ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲೀಯ ಮನೆಗೆ ಕಾರಣ ಆಗ್ತಕ್ಕಂಥ ಪ್ರಮುಖ ಅನಿಲಗಳು ಇವು ಗಾಳಿಯಲ್ಲಿ ಇರ್ತಕ್ಕಂಥ ನೀರಿನೊಂದಿಗೆ ಸೇರಿ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಆಗಿ ಭೂಮಿಯನ್ನು ತಲುಪ್ತವೆ ಸೊ ಇದನ್ನೇ ನಾವು ಆಮ್ಲಮಳೆ ಅಂತ ಕರೀತೇವೆ ಇನ್ನು ಆಮ್ಲಮಳೆಯ ಪಿ ಹೆಚ್ ವ್ಯಾಲ್ಯೂ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಐದು ಪಾಯಿಂಟ್ ಆರರಿಂದ ಹಿಡಿದು ಆರು ಪಾಯಿಂಟ್ ಐದರವರೆಗೆ ಇರುತ್ತೆ ಸೊ ಈ ಒಂದು ಆಮ್ಲಮಳೆಯನ್ನು ಲೇಕ್ ಕಿಲ್ಲರ್ ಅಂತಲೂ ಕೂಡ ಕರೀತಾರೆ ಮುಂದಿನ ಪ್ರಶ್ನೆ ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರಾಗಿದೆ ಕೊಟ್ಟಿರುವಂಥ ಆಯ್ಕೆಗಳು ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹಾಗೂ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಸೋಡಿಯಂ ಕಾರ್ಬೋನೇಟ್ ಸ್ನೇಹಿತರೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಅಲ್ಲದೆ ಇದನ್ನು ಬಟ್ಟೆ ಸೋಡಾ ಅಂತಲೂ ಕೂಡ ಕರೀತಾರೆ ಇನ್ನು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಇದನ್ನು ಬೇಕಿಂಗ್ ಪೌಡರ್ ಅಂತಲೂ ಕೂಡ ಕರೀತಾರೆ ಇನ್ನು ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಲ್ಲದೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಮೊಟ್ಟೆಯ ಕವಚ ಕಪ್ಪೆ ಚಿಪ್ಪು ಇನ್ನು ಮುತ್ತುಗಳಲ್ಲಿ ಸಾಮಾನ್ಯವಾಗಿ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಂಶವನ್ನು ನಾವು ಹೆಚ್ಚಾಗಿ ಕಾಣ್ತೇವೆ ಸೊ ನಂತರದ ಪ್ರಶ್ನೆ ಸ್ನೇಹಿತರೆ ಜೇನುಗೂಡುಗಳ ನಿರ್ವಹಣೆ ಅಥವಾ ಜೇನುಗೂಡುಗಳ ನಿರ್ವಹಣೆ ಜೊತೆಗೆ ಜೇನುಗಳ ಸಾಕಾಣಿಕೆಗೆ ಏನಂತ ಕರೀತಾರೆ ಸೊ ಕೊಟ್ಟಿರುವಂಥ ಆಯ್ಕೆಗಳು ಸೆರಿಕಲ್ಚರ್ ಎಪಿಕಲ್ಚರ್ ಫ್ಲೋರಿಕಲ್ಚರ್ ಹಾಗೂ ವರ್ಮಿಕಲ್ಚರ್ ಸೊ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಪಿಕಲ್ಚರ್ ಸೊ ಎಪಿಕಲ್ಚರ್ ಅಂದರೆ ಜೇನು ನುಣವನ್ನು ಸಾಕಣೆ ಮಾಡತಕ್ಕಂಥದ್ದು ಇನ್ನು ಸೆರಿಕಲ್ಚರ್ ಅಂದರೆ ರೇಷ್ಮೆ ಹುಳುಗಳ ಸಾಕಣೆ ಮಾಡುವಂಥದ್ದು ಇನ್ನು ವರ್ಮಿ ಕಲ್ಚರ್ ಅಂದರೆ ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥದ್ದು ಇಲ್ಲಿ ಎರೆಹುಳುಗಳನ್ನು ಬಳಸಿ ಈ ಒಂದು ಗೊಬ್ಬರವನ್ನು ತಯಾರು ಮಾಡ್ತಾರೆ ಇನ್ನು ಫ್ಲೋರಿಕಲ್ಚರ್ ಅಂದರೆ ಪುಷ್ಪ ಕೃಷಿ ಅಂತ ಅರ್ಥ ಸ್ನೇಹಿತರೆ ನೆಕ್ಸ್ಟು ನಂತರದ ಪ್ರಶ್ನೆ ಕೆಳಗಿನ ರಕ್ತದ ಗುಂಪುಗಳಲ್ಲಿ ಯಾವುದು ಸಾರ್ವತ್ರಿಕ ದಾನಿ ಎಂದು ಪರಿಗಣಿಸಲ್ಪಟ್ಟಿದೆ ಸೊ ಕೊಟ್ಟಿರುವಂತಹ ಆಯ್ಕೆಗಳು ಸ್ನೇಹಿತರೆ ಎ ಬ್ಲಡ್ ಗ್ರೂಪ್ ಬಿ ಎ ಬಿ ರಕ್ತದ ಗುಂಪು ಹಾಗೂ ಓ ರಕ್ತದ ಗುಂಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓ ರಕ್ತದ ಗುಂಪು ಅಥವಾ ಓ ಬ್ಲಡ್ ಗ್ರೂಪ್ ಸ್ನೇಹಿತರೆ ಸಾವಿರದ ಒಂಬೈನೂರ ಒಂದರಲ್ಲಿ ಕಾರ್ಲ್ಯಾಂಡ್ ಸ್ಟೈನರ್ ಅನ್ನುವಂಥ ವ್ಯಕ್ತಿ ರಕ್ತದ ಗುಂಪುಗಳನ್ನು ಸಂಶೋಧನೆ ಮಾಡಿದ್ರು ಇನ್ನು ಓ ರಕ್ತದ ಗುಂಪನ್ನು ನಾವು ಸಾರ್ವತ್ರಿಕ ದಾನಿ ಅಂತ ಕರಿತೇವೆ ಅಲ್ಲದೆ ಎ ಬಿ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತಲೂ ಕೂಡ ಕರಿತೇವೆ ಇನ್ನು ಸಾಮಾನ್ಯವಾಗಿ ನಾವು ಗಮನಿಸಿದ ಹಾಗೆ ನಾಲ್ಕು ರೀತಿಯ ರಕ್ತದ ಗುಂಪನ್ನು ನಾವು ನೋಡಿರ್ತೇವೆ ಅದರಲ್ಲಿ ಎ ಬಿ ಎ ಬಿ ಮತ್ತು ಓ ರಕ್ತದ ಗುಂಪುಗಳು ಪ್ರಮುಖವಾದದ್ದು ನಂತರದ ಪ್ರಶ್ನೆ ಸ್ನೇಹಿತರೆ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಉಪಯೋಗಿಸುವಂತಹ ಅನಿಲ ಯಾವುದು ಸೊ ಕೊಟ್ಟಿರುವಂಥ ಆಯ್ಕೆಗಳು ಅಸಿಟಲಿನ್ ಎಥಿಲೀನ್ ಇಥೇನ್ ಹಾಗೂ ಮೀಥೇನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಎಥಿಲೀನ್ ಅಂದರೆ ಕೃತಕವಾಗಿ ಹಣ್ಣು ಮಾಡಲಿಕ್ಕೆ ಬಳಸ್ತಕ್ಕಂಥ ಅನಿಲ ಎಥಿಲೀನ್ ಇನ್ನು ಹಸೆಟಲೇನು ಅಂತಕ್ಕಂಥದ್ದು ಲೋಹಗಳ ಬೆಸುಗೆಯಲ್ಲಿ ಬಳಸ್ತಕ್ಕಂಥ ಪ್ರಮುಖ ಅನಿಲ ಹಾಗೆ ಮೀಥೇನ್ ಅನ್ನುವಂಥದ್ದು ಜೈವಿಕ ಗೊಬ್ಬರದಲ್ಲಿ ಕಂಡುಬರುವಂತಹ ಪ್ರಮುಖ ಅನಿಲ ಸೊ ಸ್ನೇಹಿತರೆ ಇದುವರೆಗೂ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸುಮಾರು ಹತ್ತು ಪ್ರಶ್ನೆಗಳನ್ನು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ ಸೊ ಇದಕ್ಕೆ ಸಂಬಂಧಿಸಿದಂತಹ ಇನ್ ಡಿಟೇಲ್ ಪಿ ಡಿ ಎಫ್ ನಿಮಗೆ ಅಗತ್ಯ ಅಂತ ಅನ್ನಿಸಿದ್ರೆ ನೀವು ಶ್ರೀಗಂಧ ಅಕಾಡೆಮಿ ಟೆಲಿಗ್ರಾಮ್ಗೆ ವಿಸಿಟ್ ಮಾಡಬೇಕಾಗತ್ತೆ ಸೊ ನಾವು ನೀಡಿರುವಂಥ ಮಾಹಿತಿ ನಿಮಗೆ ಸಂಪೂರ್ಣ ಅಂತ ಅನಿಸಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು